Hello friends, welcome to Diksha Nai Vlog. If you like this channel, please subscribe and don't forget to give like, share and comment. Friends, I'm really sorry ivattu late ag upload maartidini. Okay. So ivattu nanu hesaru bele payasa heg maadodu anta heltini. Adakke enen ingredients beku anta note maadkoli. Hesaru bele elakki ಹಾಲು ಗೋಡಂಬಿ ಒಣ ದ್ರಾಕ್ಷಿ ನೀರು ತುಪ್ಪ ಸಕ್ಕರೆ ತೆಂಗಿನ ತುರಿ ಒಂದು ಪ್ಯಾನಿಗೆ ಒಂದು ಕಪ್ ಹೆಸರು ಬೇಳೆ ಹಾಕೊಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕೊಂಡು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟು ಸಿಗುತ್ತೆ ಅರೋಮಾನೂ ಇರುತ್ತೆ ಅದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅರೋಮ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಅರೋಮ ಬಂದರೆ ಅದು ಸರಿಯಾಗಿದೆ ಚೆನ್ನಾಗಿ ಬಂದಿದೆ ಅಂತ ಸೊ ಒಂದು ಕುಕ್ಕರಿಗೆ ನೀವು ಫ್ರೈ ಮಾಡಿ ಇಟ್ಕೊಂಡಿರೋದು ಹೆಸರು ಬೇಳೆನ ಹಾಕೊಳ್ಳಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಳ್ಳಿ ಹೆಸರು ಬೇಳೆ ಒಂದು ಕಪ್ ಎರಡು ಕಪ್ ನೀರು ಹಾಕೊಂಡು ಕುಕ್ಕರ್ನ ಮುಚ್ಚಳ ಹಾಕಿ ಎರಡು ಬಿಸಿಲು ಬರೋ ಗಂಟ ಬೇಯಿಸಬೇಕು ಸೊ ಇವಾಗ ಎರಡು ಬಿಸಿಲು ಆಗಿದೆ ಓಪನ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಮಿಕ್ಸ್ ಮಾಡಿ ಈ ಥರ ಫುಲ್ ಬೇಯಿಸಬೇಕು ಸೊ ಅದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ ಬೇಯಿಸಿದ ದಾಲ್ನ ಹೆಸರು ಬೇಳೆನ ಅದಕ್ಕೆ ಒಂದು ಕಪ್ ಹಾಲು ಲೋ ಫ್ಲೇಮಲ್ಲಿ ಅದನ್ನು ಇಕ್ಕೋಬೇಕು ಸೊ ಮೂರು ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಹೇಳಿದರೆ ಶುಗರ್ ಇನ್ನೂ ಜಾಸ್ತಿ ಹಾಕೋಬೋದು ಇಲ್ಲಾಂತೇಳಿದರೆ ಕಮ್ಮಿನೂ ಹಾಕೋಬೋದು ನಿಮಗೆ ಯಾವ ಥರ ಟೇಸ್ಟ್ ಬೇಕೋ ಅದನ್ನ ನೋಡಿಕೊಂಡು ನೀವು ಶುಗರ್ ಹಾಕ್ಕೊಳ್ಳಿ ಇವಾಗ ಇಲ್ಲಿ ತ್ರೀ ಟೇಬಲ್ ಸ್ಪೂನ್ ಶುಗರ್ ಹಾಕಿದ್ದಾರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಲೋ ಫ್ಲೇಮಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು ಹಾಲು ಹಾಕಿದ್ರಿಂದ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದು ಜಾರಿಗೆ ತೆಂಗಿನ ತುರಿ ಒಂದು ಕಪ್ ಮತ್ತು ನಾಲ್ಕು ಏಲಕ್ಕಿ ಹಾಕ್ಕೊಳ್ಳಿ ಫುಲ್ ಪೇಸ್ಟ್ ಮಾಡಬಾರ್ದು ಈ ಥರ ತೆಂಗಿನ ತುರಿ ಈ ಥರ ಇರಬೇಕು ಸೊ ನೀವು ತೆಂಗಿನ ತುರಿನ ಬಾಯ್ಲ್ ಮಾಡಿಟ್ಟಿರೋ ದಾಲಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಳ್ಳೆ ಅರೋಮ ಬರ್ತಿದೆ ಸೊ ಒಂದು ಕವರ್ನ ಲಿಡ್ನ ಕವರ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸಬೇಕು ಲೋ ಫ್ಲೇಮಲ್ಲಿ ಇನ್ನೊಂದು ಪ್ಯಾನಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಆಗಬೇಕು ಸೊ ಅದಕ್ಕೆ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಒಂದು ಕಾಲು ಕಪ್ ಎರಡು ಸೇರಿ ಕಾಲು ಕಪ್ ಇದ್ದರೆ ಸಾಕು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ ಒಂದು ಲೈಟಿಶ್ ಬ್ರೌನ್ ಬಂದರೆ ಸಾಕು ಅವಾಗ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿಯಾಗಿದೆ ಅದನ್ನು ಪಾಯಸ ಮಾಡಿದ್ದೀರಲ್ವ ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರೆಡಿಯಾಗಿದೆ ಇವಾಗ ಇದನ್ನು ಸರ್ವಿಂಗ್ ಡಿಶ್ಗೆ ಹಾಕೋಣ
ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವಾಗ ಟೇಸ್ಟ್ ಮಾಡ್ತೀನಿ ಅಂತ ಆಗ್ತಾ ಇದೆ. ಇವಾಗ ಟೇಸ್ಟ್ ಮಾಡೋ ಟೈಮ್. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ವಾವ್, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅಸಮಾಗಿದೆ ಟೇಸ್ಟು, ಯಮ್ಮಿಯಾಗಿದೆ. ಇನ್ನೊಂದು ಸ್ಪೂನು ತಗೋತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ಸ್ವೀಟು ಎಲ್ಲ ಕರೆಕ್ಟಾಗಿದೆ. ಸೊ ಎಲ್ಲರೂ ಮನೇಲಿ ಮಾಡಿ ನೋಡಿ. ಮಾಡಿ ನೋಡಿಬಿಟ್ಟು ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಕೊಡಿ. ಇಷ್ಟ ಆದರೆ ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ರೆಸಿಪಿ ಬೇರೆ ರೆಸಿಪಿ ಬೇಕು ಅಂತೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.